यश नटन टॉक्सिक सिनेमागे संकष्ट एदुरायिता आ नियम उल्लंघने माडिदक्के इडी सिनेमा तंड इदीग बेले तेरबेका सिनेमा बिडुगडेगू मुन्नवे भारी सद्दु माडित्तु आदरे इदीग संकष्ट एदुरागुव एल्ल लक्षणगळिद्दावे HMT अरण्य प्रदेशदल्लि चित्रीकरण आगिदे अदे विचारदल्ले इंतदोंदु समस्ये सृष्टियागिदे सेट हाकलु सावीरारु मरगळन्नु कडिदिरुवंत आरोप इदे मर कडिदवर विरुद्ध क्रम के सचिव ईश्वर खंड्रे सूचने कोट्टिद्दारे सैटेलाइट इमेज पड़े वे मर नेलसम बेळकिगे बंदिदे हिन्नेले कट्टुनिट्टिन क्रम तेगेदुकोळ्ळक्के अरण्य इलाखे सचिव ईश्वर खंड्रे तिळिसिद्दारे अरण्य अपराध केस दाखलिसुवंते सूचनेयन्नु नीडलागिदे स्थल के भेटी नहीं परिशील ईश्वर खंड्रे कठिन अरण्य कानून के गुरी टॉक्सिक चित्रतंड टॉक्सिक सिनेमा निर्मापक संकष्ट गुतिला बट सचिव खड़क चित्रीकरण डिस्क्लेमर आता चलनचित्र रीतिया परिसर हानिया प्राणी मत्तु पक्षिगळिगू कूड यावदे रीतिया हानियागिल्ल अंत हेळि ओंदु डिस्क्लेमर हाक्तारे बट इल्लि नोड्ता इद्दीरि नीवु हेगे हसिरागि काणुवंत ई ग्रौंड इवरु सेट हाकुव कारणक्कागि मरगळन्नु कत्तरिसिद नंतरदल्लि काणुत्ता इरुवंत ग्रौंड एरडन्नु कूड गमनिस्ता इद्दीरि नीवु इडी हसिरागि काणुवंत भूमियन्न ओंदु रीति वंदे वंदु मरवु कानदंत क्लीन अदन्न कट माडिदारे अरण्य नियमगळु एष्टु कठिण इद्दावे अंत हेळिद्रे वंदु मर बेळेदिदे अंत हेळिद्रे वंदु गिड बेळेदिदे अंत हेळिद्रे अदक्के तन्नदे आदंत नियमगळु इद्दावे वंदु एकरे प्रदेशदल्लि इंतिष्टु मरगळु बेळेदिद्रे अदन्न अरण्य अंत परिगणिसबेकु अंत नियम इदे अदु चिक्कवे इरलि दोड्ड दोड्ड मरगळे इरलि ಇಲ್ಲಿ ನೋಡ್ತಾ ಇದ್ದೀರಿ ನೀವು ಗ್ರೌಂಡ್ ನ ಮಧ್ಯದಲ್ಲಿ ಒಂದು ಸ್ವಲ್ಪ ಖಾಲಿ ಇದ್ದು ಸುತ್ತಲೂ ಕೂಡ ಕೆಲವಷ್ಟು ಮರಗಳು ಇದ್ವು ಆದರೆ ಆ ಮರಗಳನ್ನು ಕೂಡ ಕಟ್ ಮಾಡಿ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಉಳುಮೆಗೆ ಒಬ್ಬ ರೈತರು ಬೇಸಾಯಕ್ಕೆ ಹೇಗೆ ಹದ ಮಾಡ್ಕೊಳ್ತಾರೋ ಜಮೀನನ್ನ ಹೇಗೆ ಹಸನು ಮಾಡ್ತಾರೋ ಹಂಗ ಮಾಡಿದ್ದಾರೆ ಸೋ ಇದು ಕ್ಲಿಯರ್ ಕಟ್ ವೈಲೇಷನ್ ಕ್ಲಿಯರ್ ಕಟ್ ಫಾರೆಸ್ಟ್ ರೂಲ್ಸ್ ವೈಲೇಷನ್ ಆಗಿದೆ ಸೋ ಹೀಗಾಗಿ ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಶ್ವರ ಕಂಡ್ರೆ ಹೇಳಿದ್ದಾರೆ ಚಿತ್ರತಂಡ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೋ ನೋಡಬೇಕಾಗಿದೆ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 8 ರಡಿ ಅವರ ಮೇಲೆ ಕಾನೂನು ರೀತಿಯ ನಾವು ಕ್ರಮ ಜರುಗಿಸಬಹುದಾಗಿದೆ ಕರ್ನಾಟಕ ಅರಣ್ಯ ಕಾಯ್ದೆ 63 ರ ಸೆಕ್ಷನ್ 24 ರಡಿನೂ ಪ್ರಕರಣ ದಾಖಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಈಗ ಅರಣ್ಯ ಇಲಾಖೆ ಅನುಮತಿ ನೀಡದೆ ಯಾರೇ ಮರ ಕಡಿದಿದ್ದರೂ ಅದು ಅಪರಾಧವಾಗುತ್ತದೆ ಈಗ ಕರ್ನಾಟಕ ರಾಜ್ಯ ದೂರ ಸಂವೇದಿ ನಮ್ಮದು ಅನ್ವಯಿಕ ಕೇಂದ್ರದಿಂದ ನಾವು ಹಿಂದೆ ಏನು ಚಿತ್ರಗಳಿದ್ದು ಅಲ್ಲಿ ಮರ ಇತ್ತು ಆ ಮರದ ಚಿತ್ರಗಳನ್ನು ತರಿಸಿಕೊಂಡಿದ್ದೇವೆ ಈಗ ಏನು ಪರಿಸ್ಥಿತಿ ಇದೆ ಅದನ್ನು ತರಿಸಿಕೊಂಡಿದ್ದೇವೆ ಇವೆಲ್ಲ ವಿಷಯಗಳು ಇವತ್ತು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡುತ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 8 ರಡಿ ಅವರ ಮೇಲೆ ಕಾನೂನು ರೀತಿಯ ನಾವು ಕ್ರಮ ಜರುಗಿಸಬಹುದಾಗಿದೆ ಕರ್ನಾಟಕ ಅರಣ್ಯ ಕಾಯ್ದೆ 63 ರ ಸೆಕ್ಷನ್ 24 ರಡಿನೂ ಪ್ರಕರಣ ದಾಖಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಈಗ ಅರಣ್ಯ ಇಲಾಖೆ ಅನುಮತಿ ನೀಡದೆ ಯಾರೇ ಮರ ಕಡಿದಿದ್ದರೂ ಅದು ಅಪರಾಧವಾಗುತ್ತದೆ ಈಗ ಕರ್ನಾಟಕ ರಾಜ್ಯ ದೂರ ಸಂವೇದಿ ನಮ್ಮದು ಅನ್ವಯಿಕ ಕೇಂದ್ರದಿಂದ ನಾವು ಹಿಂದೆ ಏನು ಚಿತ್ರಗಳಿದ್ದು ಅಲ್ಲಿ ಮರ ಇತ್ತು ಆ ಮರದ ಚಿತ್ರಗಳನ್ನು ತರಿಸಿಕೊಂಡಿದ್ದೇವೆ ಈಗೇನು ಪರಿಸ್ಥಿತಿ ಇದೆ ಅದನ್ನು ತರಿಸಿಕೊಂಡಿದ್ದೇವೆ ಇವೆಲ್ಲ ವಿಷಯಗಳು ಇವತ್ತು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡುತ್ತದೆ ಅನ್ನುವಂತ ಮಾತನೆ ಎಸ್ ಟಾಕ್ಸಿಕ್ 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 ಸಿನಿಮಾ ಬಿಡುಗಡೆಗೂ ಮೊದಲೇ ಒಂದು ರೀತಿ ಟಾಕ್ಸಿಕ್ ಮೈ ಆಗಿಬಿಟ್ಟಿದ್ದ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅಂತಾರೆ ಶಿವಕುಮಾರ್ ಏನಿದು ಪ್ರಕರಣ ಅರಣ್ಯ ಕಾಯ್ದೆಯ ಸ್ಟ್ರಿಕ್ಟಾಗಿ ಜಾರಿಗೊಳಿಸಿದ್ರೆ ಸಿನಿಮಾ ರಿಲೀಸ್ ಆಗೋದು ಕೂಡ ಡೌಟು ಅಂತ ಕಾಣಿಸುತ್ತೆ ಏನು ಪರಿಹಾರಗಳಿದ್ದಾವೆ ಜೊತೆಗೆ ಚಿತ್ರತಂಡ ಇಲ್ಲಿವರೆಗೂ ಏನಾದರೂ ರಿಯಾಕ್ಟ್ ಮಾಡಿದೆ ಏನು ಕತೆ ಪ್ರಶಸ್ತ ಯಶ್ ಅಭಿನಯದ ಸಿನಿಮಾ ಟಾಕ್ಸಿಕ್ ಇದೀಗ ವಿವಾದಕ್ಕೆ ಈಡಾಗ್ತಾ ಇದೆ
ಕಾರಣ ಬೆಂಗಳೂರಿನ ಎಚ್ಎಂಟಿ ಆವರಣದಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ಅವರು ಬೃಹತ್ ಸೆಟ್ ಅನ್ನು ನಿಯಮಗಳನ್ನು ಮೀರಿಯಲ್ಲೇ ಹಾಕಿದ್ದಾರೆ ಎನ್ನುವಂತಹ ಆರೋಪ ಈಗ ಸಿನಿಮಾ ಚಿತ್ರತಂಡಕ್ಕೆ ಎದುರಾಗಿದೆ ಯಾಕೆಂದರೆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ನೂರಾರು ಮರಗಳನ್ನು ಅಲ್ಲಿ ಕಡಿಯಲಾಗಿದೆ ಸೋ ಇದು ಅರಣ್ಯ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನು ಕೊಟ್ಟಿದ್ರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕಾನೂನು ಕ್ರಮವನ್ನು ನೀವು ಜರುಗಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ತದನಂತರ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಯಾರು ಇಲ್ಲಿ ತಪ್ಪನ್ನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ನೀವು ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಆದೇಶದ ಪ್ರತಿಯನ್ನು ಕೂಡ ಅವರು ಹೊರಡಿಸಿದ್ರು ಸೊ ಈಗಷ್ಟೇ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಏನ ಬೇರೆ ಚಟುವಟಿಕೆಗಳನ್ನ ನಡೆಸಬೇಕು ಅಂದ್ರೆ ಸಂಬಂಧಪಟ್ಟಂತಹ ಇಲಾಖೆಯ ಒಂದು ಅನುಮತಿಯನ್ನ ಪಡೆದುಕೊಳ್ಬೇಕು ಅದರಲ್ಲೂ ಅರಣ್ಯ ಇಲಾಖೆಯ ಅನುಮತಿ ಅಥವಾ ಪರಿಸರ ಇಲಾಖೆಯ ಅನುಮತಿಯನ್ನ ಪಡೆದುಕೊಳ್ಳುವಂತದ್ದು ಕಡ್ಡಾಯ ಆದ್ರೆ ಇಲ್ಲಿ ಯಶಭಿನಯದ ಈ ಒಂದು ಬಹುತಾರಾಗಣದ ಸಿನಿಮಾ ಜೊತೆಗೆ ಬಿಗ್ ಬಜೆಟ್ ನ ಸಿನಿಮಾ ಕೆಜಿಎಫ್ ಟೂ ನಂತರದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಇದು ಟ್ಯಾಕ್ಟಿಕ್ ಸೊ ಜೊತೆಗೆ ಬೇರೆ ಬೇರೆ ಚಿತ್ರರಂಗದಲ್ಲಿರುವಂತಹ ತಂತ್ರಜ್ಞರು ಕೂಡ ಈ ಒಂದು ಸಿನಿಮಾದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದೆ ಕೆಜಿಎಫ್ ಟೂ ನಂತರದಲ್ಲಿ ಯಶ್ ಅವರ ಒಂದು ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತಹ ಸಿನಿಮಾ ಈ ಟ್ಯಾಕ್ಟಿಕ್ ಸೊ ಇಂಥ ಒಂದು ಸಿನಿಮಾ ಈಗ ಅರಣ್ಯ ನಿಯಮಗಳನ್ನ ಗಾಳಿಗೆ ತೂರಿ ಅರಣ್ಯ ಮರಗಳನ್ನ ಕಡಿದು ಅಲ್ಲಿ ಬೃಹತ್ ಸೆಟ್ ಅನ್ನ ಹಾಕಿ ಚಿತ್ರೀಕರಣವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪದ ಮೇಲೆ ಈಗ ಅರಣ್ಯ ಹಕ್ಕುಗಳ ನಿಯಮಗಳ ಅಡಿ ಈಗ ಪ್ರಕರಣವನ್ನ ದಾಖಲಿಸುವ ಮಟ್ಟಿಗೆ ಬಂದಿದೆ ಎದುರಿಸ್ಬೇಕಾಗತ್ತೆ ಈಗ ಈ ಒಂದು ಅರಣ್ಯ ಕಾನೂನುಗಳನ್ನ ಯಾಕೆಂದ್ರೆ ಅರಣ್ಯ ಕಾನೂನು ಏನಿದೆ ಇದು ಸಾಕಷ್ಟು ಕಠಿಣವಾಗಿರುವಂತ ಕಾನೂನುಗಳು ಇದು ಅಷ್ಟು ಸುಲಭವಾಗಿ ಹೊರಬರೋದಕ್ಕೆ ಕಷ್ಟ ಆಗತ್ತೆ ಆದ್ರೆ ಈಶ್ವರ್ ಖಂಡ್ರೆ ಅವರು ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಕೆನರಾ ಬ್ಯಾಂಕ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಆಸ್ತಿ ಅನ್ನುವಂಥದ್ದು ಈಗ ಕೇಳ್ಬರ್ತಾ ಇರುವಂತದ್ದು ಆ ಪ್ರದೇಶ ಸೊ ಹಾಗಾಗಿ ಇದು ಯಾವುದೇ ಖಾಸಗಿಯವರ ಸ್ವತ್ತಲ್ಲ ಇದು ಎಚ್ಎಂಟಿಗೆ ಹಿಂದೆ ಕೊಟ್ಟಿದ್ದಂತಹ ರಾಜರು ಕೊಟ್ಟಿದ್ದಂತಹ ಒಂದು ಭೂಮಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಭೂಮಿ ಸೊ ಹಾಗಾಗಿ ನಾವು ಈ ವಿಚಾರದಲ್ಲಿ ನಾನೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದೆ ಅಲ್ಲಿ ಚಿತ್ರತಂಡವನ್ನು ಕೂಡ ನಾನು ಭೇಟಿ ಮಾಡಿ ಅವರಿಂದಗಳು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದೆ ಇಲ್ಲಿ ಚಿತ್ರತಂಡದ ಪಾತ್ರ ಏನಿದೆ ಅನ್ನುವಂಥದ್ದು ನಾನು ಈಗ ಏನು ಹೇಳೋದಿಲ್ಲ ಯಾಕೆಂದ್ರೆ ಇಲ್ಲಿ ಯಾರು ಅವರಿಗೆ ಬಾಡಿಗೆಗೆ ಭೂಮಿಯನ್ನ ಕೊಟ್ಟಿದ್ದಾರೆ ಅವರ ಮೇಲೆ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅಧಿಕಾರಿಗಳು ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಅದರಲ್ಲಿ ಯಾವ್ಯಾವ ಮರಗಳು ಎಷ್ಟು ಮರಗಳನ್ನ ಕಡಿಯಲಾಗಿದೆ ಮತ್ತೆ ಅಲ್ಲಿ ಏನೆಲ್ಲ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಮತ್ತೆ ಎಷ್ಟು ನಷ್ಟ ಅಂತ ಒಂದು ಮಾಹಿತಿಯನ್ನ ಕೊಡ್ತಾರೆ ತದನಂತರದಲ್ಲಿ ನಾನು ಕ್ರಮವನ್ನ ನಾವು ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಟ್ಯಾಕ್ಟಿಕ್ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಇಡೀ ರಾಷ್ಟ್ರದಲ್ಲಿ ಗರ್ಜನೆಯನ್ನ ಮಾಡುವಂತಹ ಒಂದು ಸಿನಿಮಾ ಇದೀಗ ಅರಣ್ಯ ನಿಯಮಗಳನ್ನ ಗಾಳಿಗೆ ತೂರಿದೆ ಅನ್ನುವಂತಹ ಆರೋಪವನ್ನ ಈಗ ಎದುರಿಸ್ತಾ ಇದೆ ಮೊದಲೇ ಚಿತ್ರ ಸಿನಿಮಾ ಬಿಡುಗಡೆಗೂ ಮೊದಲೇ ವಿವಾದಕ್ಕೆ ಈಡಾಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಚಿತ್ರತಂಡದ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಬಾಡಿಗೆಯನ್ನ ಯಾರು ಕೊಟ್ಟಿದ್ದಾರೆ ಅವರ ಮೇಲೆ ನಾವು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ತನಿಖೆಯ ನಂತರ ಏನೆಲ್ಲ ವರದಿಗಳನ್ನ ಕೊಡ್ತಾರೆ ಯಾರ ತಪ್ಪಿದೆ ಏನಾಗಿದೆ ಅನ್ನುವಂಥದ್ದು ತದನಂತರದಲ್ಲಿ ಗೊತ್ತಾಗತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವು ನಡೀತಾ ಇದೆ ಶೂಟಿಂಗ್ ಮುಗೀತು ಮುಗಿದಿದೆ ಈಗ ಮ್ಯಾನೇಜರ್ ಸರ್ ಮ್ಯಾನೇಜರ್ ಮ್ಯಾನೇಜರ ಏನು ಹೆಸರಪ್ಪ ರಾಕೇಶ್ ಎಷ್ಟು ಕೊಡ್ತೀರಿ ರೆಂಟ್ ಇದಕ್ಕೆ ಸರ್ ಅದೆಲ್ಲ ಯಾರು ನಿಮ್ಮ ಬಾಸ್ ವೆಂಕಟ್ ಅವರು ಇಲ್ಲ ಬೇರೆ ವೆಂಕಟ ಕನ್ನಡ ಪಿಕ್ಚರ್ ಇದು ಎಸ್ ಸರ್ ಟಾಕ್ಸಿಕ್ ಎಸ್ ಸರ್ ಎಷ್ಟು ಎಷ್ಟಿದೆಯಾ ಎಸ್ ಸರ್ ಟಾಕ್ಸಿಕ್ ಟಾಕ್ಸಿಕ್